ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರ ಒಂದು ಸ್ವಂತ ತವರು ಮನೆ ಅಂದ್ರೆ ತಪ್ಪಾಗಲ್ಲ ನಾನು ಭಾವಿಸ್ತೇನೆ. ಯಾಕಂದ್ರೆ ಈ ಊರು ಯಾವತ್ತು ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರಿಗೆ ಸೋತಗಲಿ ಇರದ ಗೆದ್ದಾಗಲಿ ಇಡದ ಯಾವತ್ತು ನಾನು ತಿಳಿದಂಗ ಯಾವತ್ತು ಲೀಡದಂತ ಈ ಊರು ಭಾವಿಸ್ತೇನೆ. ಯಾಕಂದ್ರೆ ರಾಜ ವೆಂಕಟಪ್ಪ ನಾಯ್ಕಿಗ ಈ ಊರಿಗೆ ಸಂಬಂಧ ಬಹಳ ತವರು ಮನೆ ಸಂಬಂಧ ಇದೆ ಅಂದ್ರೆ ನಾನು ತಪ್ಪಾಗಲ್ಲ ಅಂತ ಹೇಳ್ತೇನೆ. ಯಾಕಪ್ಪ ಅಂದ್ರೆ ಅದೇ ತರನೇ ನಿಮ್ಮ ಮನೆ ಮಗ ಆದ ರಾಜ ವೇಣುಗೋಪಾಲ ನಾಯ್ಕ ನಿಂತಿದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ ಮನೆ ನಿಮ್ಮ ತಂದೆ ನಿಂತಾನಂತ ಹೇಳಿ ನೀವು ಎಲ್ಲರೂ ಸೇರಿ 25,000 ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರಿಗೆ ಗೆಲ್ಲಿಸ್ಕೊಟ್ಟಿದ್ರಿ. ಇವತ್ತೆಲ್ಲ ದೇವರು ನಮಗೆ ನಿಮಗೆಲ್ಲ ತಂದು ಏನಂತಾರಲ್ಲ ಅದು ಇವತ್ತು ತಂದ ಅನಾರೋಗ್ಯದಿಂದ ಪಾರ್ಲಮೆಂಟ್ ಸಾಹೇಬ್ರು ತೀರಿದ್ರು. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರು, ನೀವು ಏನವ್ರೆ 4 ವರ್ಷ ನಮ್ಮ ಸರ್ಕಾರ ಇರ್ತದೆ, ನಿಮ್ಮ ತಂದೆ ಮಾಡಿದ ಕೆಲಸ ನೀವು ಕಂಟಿನ್ಯೂ ಮಾಡ್ಬೇಕಾದ್ರೆ ನಾವು ಟಿಕೆಟ್ ಕೊಟ್ಟಿಗೇರಿ. ಯಾಕಂದ್ರೆ ಸುರಪುರ ಜನ ನಿಮ್ಗೆ ಯಾವತ್ತು ಕೈ ಬಿಡಲ್ಲ ಅಂತೇಳಿ ಇವತ್ತು ಟಿಕೆಟ್ ಕೊಟ್ಟಾರ. ಅದೇ ತರ ನಿಮ್ಮ ಮನೆ ಮಗನಿಗೆ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸಾರಿ, ಯಾಕಂದ್ರೆ ತಂದೆ ಅಂದ್ರೆ ನೀವೇ, ತಾಯಿ ಅಂದ್ರೆ ನೀವೇ, ಇವತ್ತು ಅಣ್ಣಂದ್ರೆ ನೀವೇ, ಎಲ್ಲರೂ ಸೇರಿ ಇವತ್ತು ನಮ್ಮ ಮನೆ ಮಗ ನಿಂತನಪ್ಪ ನಡನೀರಲ್ಲಿ ನಿಂತಾನಂತೇಳಿ ಇವತ್ತು ಇದನ್ನು ಸೋದ ಕಳಿಸಿಕೊಡುವಂತ ಕೆಲಸ ನೀವೆಲ್ಲರೂ ಮಾಡ್ಬೇಕು. ಎಲ್ಲರೂ ನಿಮ್ಮ ಕಾಲಿ ಬಿಟ್ಟಿದ್ದಾರೆ. ಇವತ್ತು ಏನಿಲ್ಲ, ಬಿಜೆಪಿಗೆ ಏನು ಕೆಲಸನೇ ಇಲ್ಲ. ಇವತ್ತು ನೋಡ್ರಿ, ಕಂಬ ಕೊಡ್ತೀನಿ, ಮೋಟರ್ ಕೊಡ್ತೀನಿ, ನೀರು ಬಿಡಿಸ್ತೀನಿ. ಅಲ್ಲಪ್ಪ ಅಯ್ಯಪ್ಪ, ಡ್ಯಾಮ್ನಾಗ ನೀರಿಲ್ಲ, ಇಲ್ಲಿ ನೀರು ಬಿಡಿಸ್ತೀನಿ ಹೇಳ್ರಿ. ಸುಮ್ಮನೆ ಏನದು, ಸುಮ್ಮನೆ ಏನೋ ಒಂದು ಪುಕ್ಕಟೆ ಮಜೆ ತಗೊಂಡು ಹೋಗ್ತಾನ. ಆಮೇಲೆ ನನಗೆ ಹೇಳ್ತಾನ, ನಮ್ಮ ಈಶ್ವರಪ್ಪಗೆ ಕಗ್ಗೇರಿ ಕಳಿಸಿ ತಾಯಿ ಹೇಳ್ತು 3 ಬೆಲೆ ಕೊಡಿಸ್ ಅಂತೇಳಿ, ನಿಂಗರಾಜ ಬಾಚಿ ಬಿಟ್ಟು 3 ಬೆಲೆ ಕೊಡಿಸ್ ಅಂತ ನನಗೆ ಹೇಳ್ತಾನ. ನಾನು ಇಲ್ಲಿ ಏನಿಲ್ಲ, ನಾನೇನು ಯಾರು ಬೆಳೆ ಕೊಡಿಸ್ಬೋದು ಅಂತ ನಾನು ಹೇಳ್ದೆ. ಮಳೆ ಬಂದಿಲ್ಲ, ಮತ್ತೆ ಮುಂದಿನ 4 ವರ್ಷ ನಮ್ಮ ಸರ್ಕಾರ ಈ ಸಾರಿ ಮಳೆ ಬೆಳೆ ಚಂದ ಆಯ್ತಂದ್ರೆ 4 ವರ್ಷ ನಿನ್ನ ರಾಜ ವೆಂಕಟಪ್ಪ ನಾಯ್ಕ ನಮ್ಮ ಮಗ ಆದ ರಾಜ ವೇಣುಗೋಪಾಲ ನಾಯ್ಕಿ ಟೇಬಲ್ ಕುಟ್ಟಿ ಕುಡಿಸ್ತೀವಿ ಅಂತ ನಾವು ನಿಮ್ಗೆ ಮಾತು ಕೊಡ್ತೀನಿ. ಯಾಕಪ್ಪ ಅಂದ್ರೆ ಇವಾಗೆಲ್ಲ ಸೊನ್ನೆ ಅವ್ರದ್ದು, ಬಿಜೆಪಿ ಅವ್ರದ್ದು ಏನಿಲ್ಲ, ಬಂಗಲ ಮಾತು ನಿಮ್ಗೆಲ್ಲ ಗೊತ್ತಿದೆ, ನಮಗಿಂತ ನಿಮ್ಗೆಲ್ಲರೂ ಗೊತ್ತಿದೆ. ಇಲ್ಲಿ ಬರೇ ಸುಳ್ಳು ಹೇಳಿಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾನ. ನಿಮ್ಮ ಮನೆ ಮಗ ರಾಜ ವೇಣುಗೋಪಾಲ ನಾಯ್ಕ ಹಂಗೆ ಮಾಡಂತ ಕೆಲಸ ಅಲ್ಲ. ನಿಮ್ಗೆ ಇವತ್ತು ನೋಡ್ರಿ, ಇವತ್ತ ನೀವು ಹೇಳಿದ ಕೆಲಸ ಮಾಡ್ತಾನ. ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರು ಹೆಂಗಿದ್ರು ಮಾತು ಕೊಟ್ರ, ಅದಕ್ಕಿಂತ ಹೆಚ್ಚಿಗೆ ನಡ್ಕೊಂತ ವ್ಯಕ್ತಿ ರಾಜ ವೇಣುಗೋಪಾಲ ನಾಯ್ಕ ಅಂತ ಹೇಳಕತ್ತಿ ನಾನು. ಯಾಕಪ್ಪ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಇಲ್ಲಿ ನಮ್ಮ ಒಂದು ತಾಯಿ ಹೇಳಿದ್ರು, ಇವತ್ತು ಹನುಮನಳ್ಳಿ ಗ್ರಾಮದಲ್ಲಿ ಕಣ್ಣ, ನಾನು ಕಾಂಗ್ರೆಸ್ ಹಂಗೇನು ಇಲ್ಲಿ ಗಂಡ್ರ ಮನೆ ಕಾಂಗ್ರೆಸ್ ಏನಿ, ನಮ್ಮ ಅಪ್ಪ ನಮ್ಮವರೆಲ್ಲ ಬಿಜೆಪಿ ಗಾರ. ಇವತ್ತಿನಿಂದ ಶಪಥ ಮಾಡ್ತೀನಿ, ನಾ ತವರ ಮನೆ ಚೆನ್ನಿ ಮಾಡಿ ಫೋನ್ ಮಾಡಿ ನಾನು ಇವತ್ತು ರಾಜ ಹೇಳುವಪ್ಪಲ್ಲಿ ಓಟ್ ಹಾಕ್ಬಿಟ್ಟು ನನ್ನ ತಂದೆ ತಾಯಿಗಳಂತ ಇವತ್ತು ಮಾತು ಕೊಟ್ಟಂತ ಮಂದಿ ಇವತ್ತು ಹೆಣ್ಮಕ್ಳು ರೆಡಿ ಆಗಿದ್ರೆ ಇವತ್ತು ತಾಯಿದರೇ ನೀವೆಲ್ಲರೂ. ಇವತ್ತು ನಿಮ್ಮ ಮನೇಲಿ ಯಾರಾದ್ರೂ ಅಕಸ್ಮಾತ್ ನಿಮ್ಮ ತಂದೆ ತಾಯಿ ಆ ಕಡೆ ಬಿಜೆಪಿಗೆ ಇದ್ರೆ ಅಂದ್ರೆ ಇವತ್ತು ನಮ್ಮ ಮನೆ ಮಗ ನಿಂತಾನ ರಾಜ ಹೇಳುವಪ್ಪಲ್ಲಿ ನಾಯ್ಕ. ಇವತ್ತು ನಾವು ಎಸತ್ತಿದ್ರು ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರು ನಡನೀರಲ್ಲಿ ಬಿಟ್ಟು ಹೋಗಿದಾರೆ. ಇದು ಒಂದು ಸಾರಿ ನಮ್ಮ ಮನೆಗೆ ನಮ್ಮ ತಮ್ಮನಿಗೆ ಅವಕಾಶ ಕೊಡ್ಬೇಕು ಅಂತೇಳಿ ಇವತ್ತು ಫೋನ್ ಮಾಡಿ ಎಲ್ಲರೂ ನೀವು ನಿಮ್ಮ ಮಂದಿ ಮಕ್ಕಳಿಗೆ ಬೀಗರಿಗೆ ಬಿದ್ದರಿಗೆ ಹೇಳಿ ಓಟ್ ಹಾಕ್ಸ್ಬೇಕು ಅಂತೇಳಿ ಎಲ್ಲರಲ್ಲಿ ನಿಮ್ಮ ಕೈ ಮುಗಿದು ಕೇಳ್ತೀನಿ. ಯಾಕಂದ್ರೆ ನೋಡ್ರಿ ನೀವು ಬಿಜೆಪಿ ಅವ್ರದ್ದು ಏನಾಗಿದೆ ಅಂದ್ರೆ ಇವತ್ತು ಸುಳ್ಳು ಹೇಳಿದ್ ಬಿಟ್ರೆ 15 ಲಕ್ಷ ಕೊಡ್ತೀನಿ ನಾನು ಅಚ್ಚೇ ದಿನ ಹೆಂಗಂದ್ರೆ ಆಯ್ಯದ ದುಡ್ಡು ಏನಂದ್ರೆ ಕೊಡಕಲಿ ಬಂದಲ್ಲ ಅಪ್ಪ ನಮ್ಗೆ ದಾರಿ ಹೋಲ್ಲ ಏನಿಲ್ಲ ಬರೇ ಸುಳ್ಳು. ಹೆಣ್ಮಕ್ಳು ಪಾಪ ನಮ್ಮ ಹೋದ್ರ ನಮ್ಮ ತಂಗಿಯರು ಏನಾದ್ನೆಲ್ಲ ಸಾಕಿ ಬಿಡ್ತಾನ ಕಸ್ತು ಬಿಟ್ರು ಅಂತೇಳಿ ಅಕೌಂಟ್ ಮಾಡಿಸಿದ ಮಾಡಿಸಿದ ಬಿದ್ದು ಹೋಗಿ ಬ್ಯಾಂಕಿಗೆ ಹೋಗಿ ಕುಂತು ಮಕ್ಕಂಡು ಪಾಪ ನಮ್ಮವರು ವಯಸ್ಸಾಗಲ್ಲ ಅಂತ ಮಾಡಿಸ್ಬಿಟ್ರು. ಆಮೇಲೆ ನೋಡಿದ್ರೆ ನಮ್ಮ ಕವಲಿ ರೊಕ್ಕ ನಮ್ಗೆ ಯಾವ ರೊಕ್ಕ ಬಿತ್ತು 100 ರೂಪಾಯಿ ಕಟ್ ಮಾಡಕ್ ಅಂತಬಿಟ್ರು. ಅಪ್ಪ ನಿಮ್ಮ ರಾಜಗೌಡ ನಿಮ್ಮ ಮೋದಿ ಸಾಹೇಬ್ ಹೇಳ ನಮ್ಮ ರೊಕ್ಕ ಕಟ್ ಮಾಡ್ತೀವಿ. ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ 2,000 ರೂಪಾಯಿ ಕೊಡ್ತು ಅಂತ ಹೇಳಿದ್ವಿ. ನಮ್ಮ ತಾಯಿದೇವಿಗೆ ಬಸ್ ಪಾಸ್ ಫ್ರೀ ಅಂತ ಹೇಳಿದ್ವಿ, ಅಕ್ಕಿ ಫ್ರೀ ಅಂತ ಹೇಳಿದ್ವಿ 10 ಕೆಜಿ, ಆಮೇಲೆ ಡಿಗ್ರಿ ಓದ್ ಹುಡುಗರು 3,000 ಕೊಡ್ತು ಅಂತ ಹೇಳಿದ್ವಿ, ಡಿಪ್ಲೊಮರ್ಗೆ 1,500 ಕೊಡಂತ ಕೆಲಸ ಅದು ಕಾಂಗ್ರೆಸ್ ಪಕ್ಷ ಮಾಡಿದ್ರೆ. ಯಾವ ತಾಯಿ 2,000 ಕೊಡಕತ್ತಿವಲ್ಲ, ಗಂಡರ ಮನೆಗೆ ಹೋದ್ರೆ ಫ್ರೀ, ತವ್ರ ಮನೆಗೆ ಹೋದ್ರೆ ಫ್ರೀ, ಇವತ್ತು ಎಲ್ಲೇನೋ ತಿರುಗಿರಿ ದೇವಸ್ಥಾನಕ್ಕೆ ಹೋದ್ರೆ ಫ್ರೀ. ನಮ್ಮ ಹಣದ ರೊಕ್ಕ ಕೊಟ್ಲ ಸೀದಾ ಬಸ್ ಹತ್ತಿ ಹೋಗ್ತಾ ಇರ್ಬೇಕು. ಸಿದ್ದರಾಮಯ್ಯ ಇಂಥದ್ದು ಮಾಡ್ಯಾನ, ಮೋದಿ ಸಾಹೇಬ್ ಏನ್ ಮಾಡ್ಯಾರ, ನಿಮ್ಮ ಅಕೌಂಟ್ ರೊಕ್ಕ ಕಟ್ ಮಾಡಂತ ಮಾಡ್ಯಾನ ಅಂತಾರ. ಬೇಕಾ ನಮ್ಮ ರಾಜ ವೇಣುಗೋಪಾಲ ನಾಯ್ಕ ಅಂತಾರ ಬೇಕು. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲ ತಾಯಿದಾರ ನೀವು ಇವತ್ತಿನಿಂದ ಶಪಥ ಮಾಡ್ರಿ. ನೀವು ಬಡವರಿಗೆ ದೀನ ದಲಿತರಿಗೆ ಹೆಣ್ಮಕ್ಳಿಗೆ ಕೈ ಹಿಡಿಯ ಪಕ್ಷ ಯಾವ್ದು ಎದುರು ಕಾಂಗ್ರೆಸ್ ಪಕ್ಷ ಅಂತ ನಾ ಹೇಳುತ್ತೆ ಈಗ ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಓಟ್ ಎರಡು ಇರ್ತಾವ ಎಲ್ಲ ತಾಯಿದಾರ. ಇವತ್ತ ನಮ್ಮ ರಾಜ ವೇಣುಗೋಪಾಲ ನಾಯ್ಕ ಕಾಂಗ್ರೆಸ್ ಪಕ್ಷ ಇರ್ತದೆ, ನಮ್ಮ ಜಿ ಕುಮಾರ ನಾಯ್ಕ ಅಂತ ಡಿ ಸಿ ಅವರು ಎಕ್ಸ್ ಡಿ ಸಿ ಇದ್ರು ಇವತ್ತ ಅವ್ರು ಕೇಳ ಅವರು ನಿಂತಾರ ಎಂಪಿಗೆ ಅವ್ರಿಗೆ ಒಂದು ಓಟ್ ಹಾಕ್ಬೇಕು. ಇಲ್ಲಿ ಏನಾದ್ರು ಡಬ್ಬಿ ಲೈನ್ಗೆ ಇರ್ತಾವ ಅಲ್ಲಿ ಕಾಂಗ್ರೆಸ್ ಹಾಕ್ರಿ, ಈ ಕಡೆ ಕಾಂಗ್ರೆಸ್ ಹಾಕಿರಿ. ಎಲ್ಲಿಸ್ಬಿಟ್ರಿ ಅಂದ್ರೆ 7ನೇ ತಾರೀಕಿಂದ 8ನೇ ತಾರೀಕಿಂದ ಮತ್ತೆ 1 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ 1 ಲಕ್ಷ ರೂಪಾಯಿ ಕೊಡಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತೀನಿ. ಎಲ್ಲ ಅರ್ಥ ಮಾಡ್ಕೋಬೇಕಲ್ಲ ತಾಯಿದಾರೆ. ಇವತ್ತ
ಇವತ್ತು ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನ್ ಬಾಧನ ಹೋಗಲ್ಲ, ಬರೀ ಒಂದೇ ತಿಂಗಳು ಇರ್ತದ. ಓಟ್ ಹಾಕಿ 7ನೇ ತಾರೀಕು ಹಾಕ್ರಿ, 8ನೇ ತಾರೀಕು ಮತ್ತೆ ಜಾರಿಗೆ ಬರ್ತದ. ನಮ್ಮ ರಾಹುಲ್ ಗಾಂಧಿ ಪ್ರಣರಾನಿಲ್ಲ, ಇಲ್ಲಿ ಸಿದ್ದರಾಮಯ್ಯ ಮತ್ತೆ ಏನಿಲ್ಲ, ಮಾತು ಕೊಟ್ಟಂತ ನಡೆಯಂತದ. ಅವನ ಎದುರು ಅದು ಸಿದ್ದರಾಮಯ್ಯನ ಪಕ್ಷ, ರಾಜ ವೀರಗೋಪಾಲನಾಥ್ ಪಕ್ಷ ಅಂತ ನಿಮ್ಗೆ ಎದೆ ತೆಗೆದಾಗ್ತೀನಿ. ಅವ್ರು ಇವನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಮತ್ತೆ ನಮ್ಮ ಮನೋರಲ್ಲಿ ಈಗ ಎಲ್ಲ ಹೆಣ್ಮಕ್ಳು ಬಸ್ ಅಲ್ಲಿ ಗಿಫ್ಟ್ ಅಲ್ಲಿ ಈಗ ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನಕತ್ತಾರ. ನಮ್ಮ ಮನದ ಸಿಟಿ ಅನ್ನಕತ್ತಾರ ಅಂತ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಕತ್ತ. ರೈತರ ಸಾಲ ಅಂತ 1 ಲಕ್ಷ ರೂಪಾಯಿವರೆಗೆ ರೈತರ ಸಾಲ ಮನ್ನಾ ಮಾಡ್ತೀವಿ. ಇವತ್ತ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತ ಬಿಜೆಪಿ ಏನು ಸುಳ್ಳಿಲ್ಲ, ಬರ್ತಾರ 500 ರೂಪಾಯಿ ಕೊಡ್ತಾರ, 200 ತಾವಿಟ್ಟಿದ್ರು 300 ಕೋಟಿ ಓಟ್ ಹಾಕ್ಸ್ ಮತ್ತೆ 5 ವರ್ಷ ತಿರುಗಲ್ಲ ನಿಮ್ ಬೆಲ್ಲಿ ಅಂತಾರ ಬೇಕಾ? ತಿಂಗಳ 2000 ರೂಪಾಯಿ ದಮ್ 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 ನಿಮ್ಮ ಅಕೌಂಟ್ ಬಿಡ್ಬೋದು ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ನೋಡ್ತೀರಿ. ತಾಯಿದಾರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಅದೇ ತರ ನೀವೆಲ್ಲರೂ ಒಗ್ಗಟ್ಟಾಗಿ ಇವತ್ತ ತಂದಿಲ್ದ ಮಗ ಅದನ್ನ ತಂದಿಲ್ದ ಮಗನ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಗೆಲ್ಲಿಸಿಕೊಟ್ಟೆ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರನ್ನ ಕೈ ಬಲಪಡಿಸ್ತದ. ಅವರು 4 ವರ್ಷ ನಮ್ಮ ಸರ್ಕಾರ ಇರ್ತದ. ನಮ್ಮ ರಾಜ ವೇಣುಗೋಪಾಲ್ ನಾಯ್ಕ ಸಾಹೇಬ್ರಿ ಎಲ್ಲರೂ ತಿರುಗಾಡಿ ನಿಮ್ಮ 34 ಮಂದಿ ಮಿನಿಸ್ಟರ್ಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಇದ್ದ ದಸರಾ ಪುರುಷನನ್ನ ನಮ್ಮವ್ರು ಇರ್ತಾರ, ಎಲ್ಲರೂ ಓಡಿಯಾಡಿ 4 ವರ್ಷದಲ್ಲಿ ನಿಮ್ ಕೆಲಸ ಮಾಡಿ ಕೊಟ್ಟಿದ್ವಿ. ನಾವು ಮನೆ ತರ್ತೀವಿ, ಹಲವಾರು ನಿಮಗೆ ಇವು ಬರ್ತಾವ, ಯೋಜನೆಗಳು ಬರ್ತಾವ. ಇವತ್ತು ರೈತರಿಗಿನ ಪ್ರತಿಯೊಂದು ರೈತರಿಗೆ 8000 ರೂಪಾಯಿ ಮಿಷನ್ ಇತ್ತಂದ್ರೆ ಅದು 4000 ರೂಪಾಯಿ ಕೊಡಂತದ. ಇತರ ಜಿ ಎಸ್ ಟಿ ಲರ್ದ ಕೊಡಂತದ ಕಾಂಗ್ರೆಸ್ ಸರ್ಕಾರ. ಇವತ್ತೆಲ್ಲ ಬಿಟ್ಟಿದೆ, ನಾವೆಲ್ಲ ಮನೆ ಮನೆ ಕಾರ್ಡ್ ತಂದು ಕೊಡ್ತೀವಿ. ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡ್ರಿ ಉಳಿದಪ್ಪ ಎಲ್ಲರಿಗೂ ಹೋಗಿ ಹೇಳ್ಬೇಕು. ನಮ್ಮವರಿಗೆ ಬಿಜೆಪಿ ಅವ್ರನ್ನ ಓಟ್ ಹಾಕ್ತಾರೆ ಹೆಣ್ಮಕ್ಳು, ಯಾಕೆ ರೊಕ್ಕ ಹೆಣ್ಸಕ್ಕೆತ್ತಾರ? ಮತ್ತೆ ನೀ ಬಿಜೆಪಿ ಅಂತ ಹೇಳ್ಕೋಬೇಡ, ನೀ ಕೇಳು ಓಟ್ ಹಾಕ್ತಾರ. ಯಾವ ನೀವ್ ಹೇಳ್ಬೇಕು, ಶನಿವಾರದಲ್ಲಿ ಹೇಳ್ಬೇಕು, ಹೊರಕೋದಲ್ಲಿ ಹೇಳ್ಬೇಕು. ಯಾಕೆ ಯಾಕೆ ಕಾಂಗ್ರೆಸ್ ಯಾಕಲ್ಲಿ ಹೇಳ್ರಿ ನೀವು? 2000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬೇಕು. ನೀವೆಲ್ಲರೂ ಹೇಳಿ ನಮ್ಮ ಮನೆಯ ಹೆಣ್ಮಕ್ಳಿಗೆ ಬಿಜೆಪಿ ಅವ್ರಿಗೆ.